ನಮಸ್ಕಾರ. ಎಂಎಸ್ ರಾಮಯ್ಯ ಯೂನಿವರ್ಸಿಟಿ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಈಗ ತಾನೇ ಪಿಯುಸಿ ಮುಗಿಸಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧ ಆಗ್ತಾ ಇದಾರೆ, ಬರಿತಾ ಇದಾರೆ. ಮುಂದೆ ಏನು, ಫ್ಯೂಚರ್ ಏನು, ಎಲ್ಲಿ ಹೋದ್ರೆ ನಾವು ಭವಿಷ್ಯವನ್ನ ಉಜ್ವಲವಾಗಿಸಿಕೊಳ್ಳಬಹುದು ಅನ್ನುವಂತ ಕಾತುರದಲ್ಲಿ ಪೋಷಕರು ಇದ್ದಾರೆ, ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅದಕ್ಕೆ ಎಂಎಸ್ ರಾಮಯ್ಯ ವಿದ್ಯಾಸಂಸ್ಥೆಗಳು ಅಂದ ತಕ್ಷಣ ಅವ್ರಿಗೆ ಒಂದ್ ರೀತಿ ಕಿವಿ ನೆಟ್ಟಗಾಗ್ಬಿಡತ್ತೆ, ಖಂಡಿತ ಇಲ್ಲಿ ನನ್ನ ಭವಿಷ್ಯವನ್ನ ಕಟ್ಟಿಕೊಳ್ಳಬಹುದು ಅಂತ. ಇವತ್ತು ನಾವು ಎಂಎಸ್ ರಾಮಯ್ಯ ಯೂನಿವರ್ಸಿಟಿ ಯಾವ ರೀತಿ ವಿಶೇಷತೆಯನ್ನ ಒಳಗೊಂಡಿದೆ, ಇಷ್ಟು ಬೇಗ ಯೂನಿವರ್ಸಿಟಿಯಾಗಿ ಆ ಸ್ಥಾನವನ್ನ ಪಡ್ಕೊಂಡು 2 ವರ್ಷದಲ್ಲಿ ಆ ಒಂದು ವೇಗದಲ್ಲಿ ಓಡ್ತಾ ಇದೆ ಅಂದ್ರೆ ಅಲ್ಲಿರುವಂತಹ ಒಂದು ಯುನಿಕ್ನೆಸ್ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಮತ್ತೊಮ್ಮೆ ಎಂಎಸ್ ರಾಮಯ್ಯ ವಿಶೇಷ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಬಗ್ಗೆ ಮಾತನಾಡೋದಿಕ್ಕೆ ಎಂಎಸ್ ರಾಮಯ್ಯ ವಿವಿ ಉಪಕುಲಪತಿಗಳಾಗಿರುವಂತ ಎಸ್ ಆರ್ ಶಂಕರ್ ಪಾಲ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇವಾಗ 2 ವರ್ಷ ಆಗಿದೆ ಅಂದ್ರೆ ನಾನು ಹೇಳಿದೆ ಎಂಎಸ್ ರಾಮಯ್ಯ ವಿದ್ಯಾಸಂಸ್ಥೆಗಳು ಅಂದ ತಕ್ಷಣ ವಿದ್ಯಾರ್ಥಿಗಳಿಗೆ ಎಸ್ ನಾನು ಇಲ್ಲೇ ಓದಬೇಕು ಅನ್ನುವಂಥದ್ದೊಂದು ಕಾತುರತೆ ಬಂದ್ಬಿಡತ್ತೆ. ಈಗ ಎಂಎಸ್ ರಾಮಯ್ಯ ಯೂನಿವರ್ಸಿಟಿ ಶುರುವಾಗಿ 2 ವರ್ಷದಲ್ಲಿ ಆ ಸ್ಥಾನ ಪಡ್ಕೊಂಡು ಅಗ್ರಗಣ್ಯ ಸ್ಥಾನಕ್ಕೆ, ಆ 100 ಯೂನಿವರ್ಸಿಟಿಯಲ್ಲಿ MHRD NIRF ರ್ಯಾಂಕಿಂಗ್ ನಲ್ಲಿ 100ರಲ್ಲಿ ಅಗ್ರಗಣ್ಯ ಸ್ಥಾನಕ್ಕೆ ಏರಿದೆ. ಸೊ 2 ವರ್ಷದಲ್ಲಿ ಅಂತ ಒಂದು ಪ್ರಾಮುಖ್ಯತೆಯನ್ನ ಗಳಿಸೋದಿಕ್ಕೆ ಏನು ವಿಶೇಷತೆ ಸರ್ ಅಂತ. ನಾವು ಯೂನಿವರ್ಸಿಟಿ ಮಾಡಬೇಕಂತ ಹೊರಟಾಗ ನಮ್ಮ ಚೇರ್ಮನ್ MR ಜಯರಾಮ್ ನನಗೊಂದು ಪ್ರಶ್ನೆ ಕೇಳಿದ್ರು, ನೀನು ಯೂನಿವರ್ಸಿಟಿ ಓಕೆ, ನಾವು ಇಷ್ಟೆಲ್ಲ ಕಾಲೇಜ್ಗಳಲ್ಲಿ ಇಟ್ಟಿದ್ದೀವಿ, ಯೂನಿವರ್ಸಿಟಿ ಮಾಡಿದ್ಮೇಲೆ ನೀ ಯೂನಿವರ್ಸಿಟಿ ಎಲ್ಲಿಗೆ ತೊಗೊಂಡು ಹೋಗ್ಬೇಕಂತಿದ್ಯಾ ಅಂತ ನನಗೊಂದು ಪ್ರಶ್ನೆ ಕೇಳಿದ್ರು. ಎಸ್, ಅಂದರೆ ನಿನ್ನ ರೋಲ್ ಮಾಡಲ್ ಯಾರು, ಅಥವಾ ಹೂಮ್ ಆರ್ ಯು ಗೋಯಿಂಗ್ ಟು ಬೆಂಚ್ ಮಾರ್ಕರ್ಸ್ ಅಂತ. ನಾನು ಹೇಳಿದೆ, ಸರ್ ಒಂದೇ ಸರಿ ವೆರಿ ಹೈ ಆಂಬಿಷನ್ ಇಟ್ಕೊಳ್ಳೋದು ಬೇಡ, 2 ಸ್ಟೇಜಲ್ಲಿ ನಾನು ಮಾಡಬೇಕು ಅಂತ. ಸರ್ ನಾವು ಪ್ರೈವೇಟ್ ಸೆಕ್ಟರಲ್ಲಿ ಇದ್ದೀವಿ, ಪ್ರಾಬ್ಲಿ ಪ್ರೈವೇಟ್ ಸೆಕ್ಟರ್ಲಿ ಫಾರ್ ಅ ಲಾಂಗ್ ಟೈಮ್ ಬಿಟ್ಸ್ ಪಿಲಾನಿ ಈಸ್ ಡೂಯಿಂಗ್ ವೆರಿ ವೆಲ್. ಸೊ ಬಿಟ್ಸ್ ಪಿಲಾನಿ ಫಸ್ಟ್ ಸ್ಟೇಜಲ್ಲಿ ಫಸ್ಟ್ 4-5 ಇಯರ್ಸಲ್ಲಿ ಒಂದು ರೋಲ್ ಮಾಡಲ್ ಇಟ್ಕೊಳ್ಳೋಣ. ಆಮೇಲೆ ನನ್ನ ಆಸೆ ಇರೋದು ಕಾರ್ನೆಗಿ ಮೆಲನ್ ಯೂನಿವರ್ಸಿಟಿ. ಕಾರಣ ಏನು ಅಂತ ಹೇಳಿದ್ರೆ 10,000 ಸ್ಟೂಡೆಂಟ್ಸ್ ನಾವು ಒಂದು ಯೂನಿವರ್ಸಿಟಿ ಮ್ಯಾನೇಜ್ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಮಾಡಬಾರ್ದು ಅಂತ ನಮ್ಮ ಉದ್ದೇಶ. ಇವೆರಡು ಯೂನಿವರ್ಸಿಟಿ ಈ 10,000 ಸ್ಟೂಡೆಂಟ್ಸಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಐ ಥಿಂಕ್ ಯು ನೋ ಕಾರ್ನೆಗಿ ಮೆಲನ್ ಇವಾಗ ನೀವು ನೋಡಿದ್ರೆ ತುಂಬ ಫೇಮಸ್ ಯೂನಿವರ್ಸಿಟಿ, ನಮ್ಮ ಬಿಟ್ಸ್ ಪಿಲಾನಿ ಇಂಡಿಯಾದಲ್ಲಿ ಭಾಳ ಫೇಮಸ್. ಅದೇ ಥರ ನಾವು MSR US ತೊಗೊಂಡೋಗೋಣ. ಫಸ್ಟು ಮೇ ಬಿ ಇನ್ 15-20 ಇಯರ್ಸಲ್ಲಿ ಆ ಲೆವೆಲ್ಗೆ ರೀಚ್ ಮಾಡಿದ್ಮೇಲೆ ಪ್ರಾಬಬಲಿ ವಿ ಕ್ಯಾನ್ ಥಿಂಕ್ ಮಚ್ ಬಿಗ್ಗರ್ ಅಂತ ಶುರು ಮಾಡಿದ್ವಿ. ಓಕೆ, ಅವಾಗ ಅದೇ ಟೈಮಲ್ಲಿ ರ್ಯಾಂಕಿಂಗ್ MHRD ಅವರು ರ್ಯಾಂಕಿಂಗ್ ಅನೌನ್ಸ್ ಮಾಡಿದ್ರು. ನನಗೆ ಫಸ್ಟ್ ಅನಿಸೋದು, ನಾವು 2 ವರ್ಷ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಸೆಕೆಂಡ್ ಅಕಾಡೆಮಿಕ್ ಇಯರ್ ನಡೀತಿದೆ ಇವಾಗ. ನಾವು MHRID ಇದು ಇಷ್ಟೊಂದು 720 ಯೂನಿವರ್ಸಿಟಿ ಇದೆ, ನಾವು ಹಾಕ್ಕೊಂಡ್ರೆ ನಮ್ಗೇನಾಗುತ್ತೆ ಅಂತ. ಅದರಲ್ಲಿ 5 ಪ್ಯಾರಾಮೀಟರ್ ಇದೆ. ಒಂದು ಟೀಚಿಂಗ್ ಲರ್ನಿಂಗ್, ಒಂದು ಸೆಕೆಂಡ್ ಒಂದು ರಿಸರ್ಚ್ ಅಂಡ್ ಇನೋವೇಷನ್, ಥರ್ಡ್ ಸ್ಟೂಡೆಂಟ್ ಔಟ್ಕಮ್, 4th ಡೈವರ್ಸಿಟಿ ಅಂಡ್ ಇನ್ಕ್ಲೂಸಿವಿಟಿ, ಅಂಡ್ 5th ಒನ್ ಇಸ್ ಪರ್ಸೆಪ್ಷನ್. ಈ 5 ಪ್ಯಾರಾಮೀಟರ್ ಇದೆ. ಇವಾಗ ಸ್ಟೂಡೆಂಟ್ ಔಟ್ಕಮ್ಗೆ ಏನು ಮಾರ್ಕ್ ಬರಲ್ಲ ನನಗೆ, ಯಾಕಂದ್ರೆ ಯಾವ ಸ್ಟೂಡೆಂಟು ಆಚೆ ಬಂದಿಲ್ಲ. ಇನ್ನು 4 ಪ್ಯಾರಾಮೀಟರ್ ಉಟ್ಕೊಂಡಿದೆ ಅಂತ. ನಾವು ನಿಜವಾಗ್ಲೂ ನೋಡಿದ್ರೆ ನಾವು ಎಷ್ಟು ಸಿಸ್ಟಮೆಟಿಕ್ ಆಗಿ ಎಲ್ಲ ಮಾಡಿದ್ವಿ, ಎಲ್ಲ ಡೇಟಾ ಕರೆಕ್ಟ್ ಆಗಿ ಕೊಟ್ಟಾಗ ಆಕ್ಚುಲ್ ಆಗಿ ಇನ್ನೂ ಹೈಯರ್ ರ್ಯಾಂಕ್ ನಾವು ಬರಬೇಕಾಗಿತ್ತು. ಆದರೆ ಕೆಲವು ಕಾರಣಗಳಿದೆ, ಅಂದರೆ ಸ್ಟಾಫ್ ಸ್ಟೂಡೆಂಟ್ ರೇಷನಲ್ಲಿ ಡೇಟಾ ಎಂಟ್ರಿನಲ್ಲಿ ಇದು ಪ್ರಾಬ್ಲಮ್ ಆಯಿತು. ಅದರ್ವೈಸ್ ಇದು ಸೊ ನನ್ನ ಅಂದರೆ ನಾವು ಏನೇನು ನಾನು ಯಾಕೆ ಆ ಬೆಂಚ್ ಮಾರ್ಕ್ ಮಾಡಿದೆ, ಆ ಯೂನಿವರ್ಸಿಟಿಗಳಲ್ಲಿ ಏನೇನು ಇದೆ ಅದನ್ನು ಕ್ರಿಯೇಟ್ ಮಾಡುವಾಗ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ವಿ ಟುಕ್ ಕೇರ್ ಆಫ್ ಇಟ್. ಬಹುಶಃ ನಿಮ್ಮ ಕನಸು ಎಷ್ಟೋ ದೂರದಲ್ಲಿತ್ತು, ಅದು ನಿಮ್ಮ ಕನಸಿಗಿಂತ ಮುಂಚೆನೆ ಸಾಕಾರ ಆಗಿದೆ ಅಂತ ಅಂದ್ಕೊಂಡ್ರು ತಪ್ಪಾಗೋದಿಲ್ಲ. ಆಗಿದೆ ಅಂತ ಹೇಳಲ್ಲ, ಇವಾಗ ನಿಜವಾಗ್ಲೂ ಚಾಲೆಂಜ್, ಇವಾಗ ಸ್ಟಾರ್ಟ್ ಆಗುತ್ತೆ ನಿಜವಾಗ್ಲೂ, ಇನ್ನಷ್ಟು ರೆಸ್ಪಾನ್ಸಿಬಿಲಿಟಿ. ಈಗ ಎಂಎಸ್ ರಾಮಯ್ಯ ಯೂನಿವರ್ಸಿಟಿನ ಇನೋವೇಷನ್ ಇಂಟೆನ್ಸಿವ್ ಯೂನಿವರ್ಸಿಟಿ ಅಂತ ಕರೆಯಲಾಗಿದೆ, ಅಂದ್ರೆ ಅದರ ಅರ್ಥ ಏನು, ಅದರ ಉದ್ದೇಶ ಏನು? ಇವಾಗ ವರ್ಲ್ಡ್ ಅಲ್ಲಿ 4 ತರ ಯೂನಿವರ್ಸಿಟಿ ಜನ ಪ್ರೊಜೆಕ್ಟ್ ಮಾಡ್ತಾರೆ. ರಿಸರ್ಚ್ ಯೂನಿವರ್ಸಿಟಿ ಅಂತ ಪ್ರೊಜೆಕ್ಟ್ ಮಾಡ್ತಾರೆ, ಇನೋವೇಷನ್ ಯೂನಿವರ್ಸಿಟಿ ಅಂತ ಪ್ರೊಜೆಕ್ಟ್ ಮಾಡ್ತಾರೆ, ಟೀಚಿಂಗ್ ಯೂನಿವರ್ಸಿಟಿ ಅಂತ ಪ್ರೊಜೆಕ್ಟ್ ಮಾಡ್ತಾರೆ, ಓಪನ್ ಯೂನಿವರ್ಸಿಟಿ ಅಂತ ಪ್ರೊಜೆಕ್ಟ್ ಮಾಡ್ತಾರೆ. ನಾವು ಪ್ರೈವೇಟ್ ಸೆಕ್ಟರ್ ಅಲ್ಲಿ ರಿಸರ್ಚ್ ಇಂಟೆನ್ಸಿವ್ ಯೂನಿವರ್ಸಿಟಿ ಆಗಕ್ಕಾಗತ್ತಾ, ಅದಕ್ಕೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗತ್ತಾ, ಆ ಥರ ಟ್ಯಾಲೆಂಟ್ ತರಕ್ಕಾಗತ್ತಾ ಯೂನಿವರ್ಸಿಟಿಗೆ, ಇದು ಸ್ವಲ್ಪ ಕಷ್ಟದ ಕೆಲಸ. ಯಾಕಂದ್ರೆ ಇನ್ನು ನಮ್ಮ ಕಲ್ಚರ್, ಎಜುಕೇಷನ್ ಕಲ್ಚರ್ ನಮ್ದೇ ಇದೆಲ್ಲ, ಮಚ್ ಹೈಯರ್ ಲೆವೆಲ್ಗೆ ಹೋಗಬೇಕು. ಆ ಲೆವೆಲ್ಗೆ ಹೋಗೋಕ್ಕಿಂತ ಮೊದಲು ಇನೋವೇಷನ್ ಇಂಟೆನ್ಸಿವ್. ಏನು ಇನೋವೇಷನ್ ಇಂಟೆನ್ಸಿವ್ ಅಂದರೆ, ನಮ್ಮ ಉದ್ದೇಶ ಇವಾಗ ಗ್ರಾಜ್ಯುಯೇಟ್ಸ್ನ ಯಾತಕ್ಕೋಸ್ಕರ ಪ್ರೊಡ್ಯೂಸ್ ಮಾಡ್ತೀವಿ. ಗ್ರಾಜ್ಯುಯೇಟ್ ಉದ್ದೇಶ ಹೊರಗಡೆ ಹೋಗಿ ಸೊಸೈಟಿನಲ್ಲಿ ಪ್ರಾಬ್ಲಮ್ ಐಡೆಂಟಿಫೈ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಕರೆಕ್ಟ್.
ಒಂದು ವಾಟ್ ಎವರ್ ಜಾಬ್ ಇಟ್ ಇಸ್, ಏನು ಒಂದು ಡಿಗ್ರಿ ಸರ್ಟಿಫಿಕೇಟ್ ಇದ್ರೆ ಆಗ್ಲಿ ಆಗುದಿಲ್ಲ, ಪ್ರಾಬ್ಲಮ್ ಸಾಲ್ವರ್ಸ್ ಆಗ್ಬೇಕು. ಕರೆಕ್ಟ್. ಈ ಪ್ರಾಬ್ಲಮ್ ಸಾಲ್ವರ್ಸ್ ನ ಹೆಂಗ್ ಕ್ರಿಯೇಟ್ ಮಾಡೋದು? ಒಂದು ಯೂನಿವರ್ಸಿಟಿ ಕಮ್ಯುನಿಟಿ, ಯೂನಿವರ್ಸಿಟಿ ಕಮ್ಯುನಿಟಿ ಅಂದ್ರೆ ಟೀಚರ್ಸ್ ಸ್ಟೂಡೆಂಟ್ಸ್ ಆರ್ ಪ್ರೊಫೆಸರ್ಸ್ ಅಂಡ್ ಸ್ಟೂಡೆಂಟ್ಸ್, ಇವ್ರು ಕಂಟಿನ್ಯೂಸ್ ಆಗಿ ಸೊಸೈಟಿ ಜೊತೆ ಇಂಟ್ರಾಕ್ಟ್ ಆಗ್ಬೇಕು. ಸೊಸೈಟಿನಲ್ಲಿ ಏನ್ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ನ ಯೂನಿವರ್ಸಿಟಿ ಫ್ಲೋ ಮಾಡಿಸ್. ನಾಲ್ಕು ಗೋಡೆ ಮಧ್ಯೆ ಏನೋ ಒಂದು ಕಲಿಸಿ ಏನೋ ಒಂದು ಕೈಗೆ ಸರ್ಟಿಫಿಕೇಟ್ ಕೊಟ್ಟು ಕಳಿಸೋದು ನಿಮ್ಮ ಯೂನಿವರ್ಸಿಟಿ ಕೆಲಸ ಅಲ್ಲ. ಅಲ್ಲ, ದಟ್ಸ್ ವಾಟ್ ಇಸ್ ಇಂಪಾರ್ಟೆಂಟ್. ಇವಾಗ ಸೊಸೈಟಿ ಅಂದ್ರೆ ಏನು? ಇಂಡಸ್ಟ್ರಿ ಆಗ್ಬಹುದು, ಬಿಸ್ನೆಸ್ ಆಗ್ಬಹುದು, ಏನ್ ಏನ್ ತರ ಪ್ರಾಬ್ಲಮ್ ಆಗ್ಬಹುದು? ಕರೆಕ್ಟ್. ಇವಾಗ ಸೊಸೈಟಿನಲ್ಲಿ ಏನೇನು ಸಿಂಪಲ್ ಪ್ರಾಬ್ಲಮ್ಸ್ ತಗೊಳ್ಳಿ. ಸ್ಯಾನಿಟೇಷನ್ ಇಸ್ ಅ ಪ್ರಾಬ್ಲಮ್, ಕರೆಕ್ಟ್. ವೇಸ್ಟ್ ಡಿಸ್ಪೋಸಲ್ ಇಸ್ ಅ ಪ್ರಾಬ್ಲಮ್, ಟ್ರಾಫಿಕ್ ಅನ್ನೋದು ಪ್ರಾಬ್ಲಮ್, ಪೊಲ್ಯೂಷನ್ ಇಸ್ ಅ ಪ್ರಾಬ್ಲಮ್, ವಾಟರ್ ಇಸ್ ಅ ಪ್ರಾಬ್ಲಮ್. ಕರೆಕ್ಟ್. ಈ ಪ್ರಾಬ್ಲಮ್ಸ್ ಎಲ್ಲ ಸ್ಟೂಡೆಂಟ್ಸ್ ಲೆವೆಲ್ ಅಲ್ಲಿ ಜನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಹೌ ಡು ವಿ ಫೈಂಡ್ ಸೊಲ್ಯೂಷನ್ಸ್ ಫಾರ್ ದೀಸ್ ಪ್ರಾಬ್ಲಮ್ಸ್? ಇದು ಕಂಟಿನ್ಯೂಸ್ ಆಗಿ ಕರಿಕ್ಯುಲಮ್ ಫ್ಲೋ ಆಗಬೇಕು, ಆ ಸ್ಟೂಡೆಂಟ್ಸ್ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು, ಸೊಲ್ಯೂಷನ್ಸ್ ಕಂಡುಹಿಡಿಬೇಕು. ಈ ತರ ಒಂದು ಮಾಡಬೇಕು. ಅದಕ್ಕೋಸ್ಕರ ಮೆನಿ ಆಫ್ ದಿ ಯುರೋಪಿಯನ್ ಯೂನಿವರ್ಸಿಟೀಸ್ ದೇ ಹ್ಯಾವ್ ಸಪರೇಟ್ ಟೈಪ್ ಆಫ್ ಯೂನಿವರ್ಸಿಟೀಸ್ ಟು ಡೂ ದಿಸ್ ಕೈಂಡ್ ಆಫ್ ಥಿಂಗ್. ಇದನ್ನು ಫಸ್ಟ್ ನಾವು ಮಾಡ್ಕೊಂಡ್ರೆ ಪ್ರಾಬಬಲಿ ನೆಕ್ಸ್ಟ್ ಆಟೋಮೆಟಿಕ್ ಆಗಿ ವೇರ್ ಎಕ್ಸಾಕ್ಟ್ಲಿ ಯು ಹ್ಯಾವ್ ಟು ಡೂ ರಿಸರ್ಚ್, ಅಪ್ಲೈಡ್ ರಿಸರ್ಚ್ ಎಲ್ಲ ಮಾಡಬಹುದು, ಏನ್ ಮಾಡಬಹುದು ಅಂತ ನಾವು ಮಾಡಬಹುದು. ಒಂದು ವಿದ್ಯಾರ್ಥಿಗಳಿಗೆ ಕಲಿಯೋದಿಕ್ಕೆ ಇಂಪ್ಲಿಮೆಂಟ್ ಮಾಡೋದಿಕ್ಕೂ ಅವಕಾಶ, ಜೊತೆಗೆ ಸೊಸೈಟಿಗೂ ಸಹಾಯ ಆಗಬೇಕು. ಎಸ್. ಇವಾಗ ಸ್ಟೂಡೆಂಟ್ಸ್ಗೆ ಒಂದು ಕ್ವಶನ್ ಇರುತ್ತೆ ಅಂದ್ರೆ ಅವರು ಪರವಾಗಿ ಕೇಳೋದಾದ್ರೆ, ಈಗ ಸಿಇಟಿ ಥ್ರೂ ಬರೋದಾ ಇದಕ್ಕೆ, ಅಥವಾ ನಿಮ್ಮದೇ ಎಂಟ್ರೆನ್ಸ್ ಟೆಸ್ಟ್ ಗಳಿದೆಯಾ? ಸಿಇಟಿ ಬರೆದಿದ್ರು ಪರವಾಗಿಲ್ವಾ, ಅಥವಾ ಪಿ ಯು ಸಿ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿ ರಿಕ್ರೂಟ್ ಅಂದ್ರೆ ಸೇರಿಸಿಕೊಳ್ಳುವಂತದ್ದ ಹೇಗೆ ಅಂತ? ಇವಾಗ ನಮ್ದು ಯೂನಿವರ್ಸಿಟಿ ಒಂದು ಆಕ್ಟ್ ಇಂದ ಕ್ರಿಯೇಟ್ ಆಗಿರೋದು. ಸೊ ಸ್ಟೇಟ್ ಗೌರ್ಮೆಂಟ್ ಏನ್ ಹೇಳುತ್ತೆ, 40% ಸೀಟು ನೀವು ಏನೇ ಕೋರ್ಸ್ ಮಾಡೋದು 40% ಸೀಟು ನೀವು ಕರ್ನಾಟಕ ಗೌರ್ಮೆಂಟ್ ಕೊಡಬೇಕು. ಸಿಇಟಿ ಥ್ರೂ ಬರುತ್ತೆ. ಸೊ ಕೆಲವು ಕೋರ್ಸ್ಗೆ ಸಿಇಟಿ ಇರ್ಬೋದು, ಕೆಲವು ಕೋರ್ಸ್ಗೆ ಸಿಇಟಿ ಇಲ್ಲ. ಸೊ ಕರ್ನಾಟಕ ಗೌರ್ಮೆಂಟ್ ಹೇಳುತ್ತೆ 40% ಸೀಟ್ ನಾನು ಕೊಡು ಅಂತ ಹೇಳಿದ್ರೆ ನಾವು ಅದನ್ನು ಕೊಟ್ಬಿಡ್ತೀವಿ. ಅದನ್ನ ಅದರಲ್ಲಿ ಡೈವರ್ಸಿಟಿ ಇನ್ಕ್ಲೂಸಿವಿಟಿ ಇದೆಲ್ಲ ಬರುತ್ತೆ, ಅದಕ್ಕೆ ಅದಕ್ಕೆ ಸೇರಿಸಲೇಬೇಕು. ಇನ್ 60% ಸೀಟ್ಗೆ ನಮ್ದೇ ಒಂದು ಎಕ್ಸಾಮಿನೇಷನ್, ಒಂದು ಎರಾ ಫೌಂಡೇಶನ್ ಅಂತ ಇದೆ. ಸೊ ಎರಾ ಫೌಂಡೇಶನ್ ಅವರು ಎಲ್ಲಾ ಯೂನಿವರ್ಸಿಟಿಗಳಿಗೂ ಎಲ್ಲಾ ಪ್ರೈವೇಟ್ ಯೂನಿವರ್ಸಿಟಿಗಳು ಸೇರಿಸ್ಬಿಟ್ಟು ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ತಗೊಂಡು ಅಲ್ಲಿಂದ ತಗೊಳ್ತೀವಿ ಸ್ಟೂಡೆಂಟ್ಸ್. ಸೊ ನಮ್ಮ 60% ಸೀಟಿಗೆ ಎರಾ ಫೌಂಡೇಶನ್ ನಿಂದ ಬರಬಹುದು, ಎರಾ ಫೌಂಡೇಶನ್ ಎಕ್ಸಾಮಿನೇಷನ್ ತಗೊಂಡು ಬರಬಹುದು, 40% ಗೌರ್ಮೆಂಟ್ ಇಂದ ಬರುತ್ತೆ. ಕೆಲವು ಕೋರ್ಸಸ್ಗೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇಲ್ಲ, ಅವರು ಡೈರೆಕ್ಟ್ ಅಡ್ಮಿಷನ್, ಫಾರ್ ಎಕ್ಸಾಂಪಲ್ ಹೋಟೆಲ್ ಮ್ಯಾನೇಜ್ಮೆಂಟ್, ಸೊ ಅವರು ಡೈರೆಕ್ಟ್ ಅಡ್ಮಿಷನ್ ಮಾಡ್ಕೊಂಡು ಫೈನ್. ನಿಮ್ಮ ಕಾಂಟ್ಯಾಕ್ಟ್ ಯೂನಿವರ್ಸಿಟಿ ಕಾಂಟ್ಯಾಕ್ಟ್ ಮಾಡಿದ್ರೆ ಬಹುಶಃ ಅದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ಫೈನ್, ನಮ್ಮ ವೆಬ್ಸೈಟ್ ಅಲ್ಲೆಲ್ಲ ಕೊಟ್ಟಿದ್ದೇವೆ. ಎಸ್. ಈಗ ಈ ಯೂನಿವರ್ಸಿಟಿ ಅಂತ ಬಂದಾಗ ಬೇಕಾದಷ್ಟು ಯೂನಿವರ್ಸಿಟಿಗಳು ಈಗ ಪ್ರೈವೇಟ್ ಆಗಿ ಕೂಡ ಹುಡ್ಕೋತಾ ಇದೆ, ಎಲ್ಲಿ ಹೋಗಬೇಕು, ಯಾವ್ದು ಬೆಸ್ಟ್ ಅನ್ನುವಂತ ಪ್ರಶ್ನೆ ಇರುತ್ತೆ. ಇನ್ನೊಂದು ವಿಶೇಷ ಅಂದ್ರೆ MS ರಾಮಯ್ಯ ವಿದ್ಯಾಸಂಸ್ಥೆಯಲ್ಲಿ ಓದಿದವಳು ನಾನು ಕೂಡ, ಹಾಗಾಗಿ ಅದರ ಕ್ವಾಲಿಟಿ ಏನು ಅನ್ನೋದು ನನಗೂ ಕೂಡ ಮೈಂಡ್ ಅಲ್ಲಿ ಇದೆ. ಈಗ MS ರಾಮಯ್ಯ ಯೂನಿವರ್ಸಿಟಿ ಅಂತ ಬಂದಾಗ ಅಲ್ಲಿ ವಿಶೇಷತೆಗಳು, ಈಗ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಅಥವಾ ಏನೋ ಒಂದು ಇಂಪ್ಲಿಮೆಂಟ್ ಮಾಡಬೇಕು, ರಿಸರ್ಚ್ ಮಾಡಬೇಕು, ಮಾರ್ಕ್ಸ್ ಕೂಡ ಚೆನ್ನಾಗಿ ತೆಗಿಬೇಕು, ಒಳ್ಳೆ ಕೆಲಸನೂ ಪಡ್ಕೋಬೇಕು, ಇದು ಒಂದು ಪ್ಯಾಕೇಜ್. ಆದ್ರೆ ಅವರನ್ನ ರೆಡಿ ಮಾಡುವಂತ ಲೆಕ್ಚರರ್ಸ್ ಹೇಗಿದ್ದಾರೆ, ಫ್ಯಾಕಲ್ಟಿ ಹೇಗಿದ್ದಾರೆ, ಅವರನ್ನ ಹೇಗೆ ನೀವು ಫಿಲ್ಟರ್ ಮಾಡಿ ಅಲ್ಲಿ ನೇಮಿಸ್ತೀರಾ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೇಗೆ ಇದು ಪ್ಯಾಕೇಜ್? ಸಿ, ಒಂದು ಯೂನಿವರ್ಸಿಟಿ ಸಕ್ಸಸ್ ಆಗೋದಕ್ಕೆ 3 ಇಂಪಾರ್ಟೆಂಟ್ ಇನ್ಪುಟ್ಸ್ ಆರ್ ದೇರ್. 1, ಫ್ಯಾಕಲ್ಟಿ ಇಸ್, ಐ ಕನ್ಸಿಡರ್ ಫ್ಯಾಕಲ್ಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ಪುಟ್. ನೀವು ಗೊತ್ತಿದೆ, ಟಾಗೂರ್ ಬರೀ ಮರದ ಕೆಳಗಡೆ ಇಟ್ಕೊಂಡು ಕೂಡ ಯೂನಿವರ್ಸಿಟಿ ನಡೆಸಿದ್ದಾರೆ. ಅಂದ್ರೆ ಏನ್ ಇಂಪಾರ್ಟೆಂಟ್ ಇಲ್ಲಿ? ಫ್ಯಾಕಲ್ಟಿ ಇಂಪಾರ್ಟೆಂಟ್. ಕರೆಕ್ಟ್. ಅದಾದ್ಮೇಲೆ ಇನ್ಫ್ರಾಸ್ಟ್ರಕ್ಚರ್ ಇಂಪಾರ್ಟೆಂಟ್. ಆಮೇಲೆ ಥರ್ಡ್ ಇಸ್, ಒಳ್ಳೆ ಸ್ಟೂಡೆಂಟ್ಸ್ ಬರಬೇಕು. ಒಳ್ಳೆ ಸ್ಟೂಡೆಂಟ್ಸ್ ಬರಬೇಕಾದ್ರೆ ನಂತರ ಒಳ್ಳೆ ಟೀಚರ್ಸ್ ಇರಬೇಕು, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು. ಸೊ ಈ ಮೂರು ಇದ್ರೆ ಮಾತ್ರ ನಾನು ಏನ್ ಹೇಳ್ತಾ ಇದ್ದೀನಿ, ಮುಂದೆ ದೊಡ್ಡ ಯೂನಿವರ್ಸಿಟಿ ಆಗಬೇಕು ಅಥವಾ ಹೈ ರ್ಯಾಂಕಿಂಗ್ ಯೂನಿವರ್ಸಿಟಿ ಆಗಬೇಕು ಅಂತ ಅನ್ನೋದು ಟ್ರೈ ಮಾಡ್ತೀನಿ. ಸೊ ಫೌಂಡೇಶನ್ ಗಟ್ಟಿ ಇರಬೇಕು. ಓಕೆ, ಇವಾಗ ಒಳ್ಳೆ ಟೀಚರ್ಸ್ ಎಲ್ಲಿಂದ ತರಬೇಕು? ಒಳ್ಳೆ ಟೀಚರ್ಸ್ ಅಂದ್ರೆ ಏನು? ಒಳ್ಳೆ ಕ್ವಾಲಿಫಿಕೇಶನ್ ಇರಬೇಕು, ಒಂದು ಇಂಪಾರ್ಟೆಂಟ್. ಸೆಕೆಂಡ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರಬೇಕು ಅವ್ರಿಗೆ. ಅದು ಇವೆರಡು ಜೊತೆಗೆ ಒಳ್ಳೆ ಎಕ್ಸ್ಪೋಜರ್ ಇರಬೇಕು. ಕರೆಕ್ಟ್. ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಇರಬೇಕು, ಸೊಸೈಟಿ ಎಕ್ಸ್ಪೋಜರ್ ಇರಬೇಕು, ಕಮಿಟ್ಮೆಂಟ್ ಇರಬೇಕು. ಅದ್ರ ಜೊತೆಗೆ ಟೀಚರ್ಗೆ ಒಂದು ಹಂಗರ್ ಇರಬೇಕು, ನಾನು ಫೇಮಸ್ ಆಗಬೇಕು ಅಂತ. ಕರೆಕ್ಟ್, ಕರೆಕ್ಟ್. ಯಾಕಂದ್ರೆ ಅವರು ಕಲಿತಾ ಕಲಿತಾ ಸ್ಟೂಡೆಂಟ್ಸ್ ಜೊತೆಗೆ ಮಿಂಗಲ್ ಆದ್ರೆ ಇನ್ನಷ್ಟು ಸ್ಟೂಡೆಂಟ್ಸ್ ಆ ಒಂದು ಕ್ಯೂರಿಯಾಸಿಟಿಯಿಂದ. ಟೀಚರ್ ಯಾವಾಗ ಕಲಿತಾರೆ ಅಂದ್ರೆ ಅವ್ನ್ಗೆ ಹಂಗರ್ ಇರಬೇಕು, ನಾನು ಫೇಮಸ್ ಆಗಬೇಕು, ನಾನು ಇಂಟರ್ನ್ಯಾಷನಲಿ ಶುಡ್ ಬಿ ನೋನ್ ಇನ್ ಮೈ ಸಬ್ಜೆಕ್ಟ್ ಏರಿಯಾ. ಆತರ ಎಲ್ಲ ಮಾಡಕ್ ಕೂತ್ಕೊಂಡ್ರೆ ಅವರು ರಿಸರ್ಚ್ ಮಾಡೋದಕ್ಕೆ ಇದೆ. ಅದಕ್ಕೆ ನಾವು ಪ್ರಮೋಟ್ ಮಾಡಬೇಕು. ಓಕೆ, ಅವ್ರಿಗೆ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಕೊಡಕ್ಕೆ ಎಲ್ಲ ಈ ತರದ ಎಲ್ಲ ಪ್ಲಾನ್ ಮಾಡಿದ್ರೆ ಒಂದು ಟೀಚರ್ ರೆಡಿ ಆಗ್ತಾರೆ. ಸೆಕೆಂಡ್, ಅವ್ ಕ್ವಾಲಿಟಿ ರಿಸರ್ಚ್ ಮಾಡೋದಕ್ಕೆ ಮತ್ತೆ
ಟೀಚಿಂಗ್ ಮಾಡೋದಕ್ಕೆ ಏನು ರಿಸೋರ್ಸಸ್ ಬೇಕು, ಆ ರಿಸೋರ್ಸಸ್ ನ ಕರೆಕ್ಟ್ ಆಗಿ ಕ್ರಿಯೇಟ್ ಮಾಡಬೇಕು. ಎಸ್ ಸರ್, ನಾವು ಇಲ್ಲಿ ಮುಂದುವರ್ಸೋಣ. ಸೊ ಆ ಕ್ವಾಲಿಟಿನ ಹೇಗೆ ನೀವು ಅಲ್ಲಿ ತಂದು ಇಟ್ಟಿದ್ದೀರಾ ಅನ್ನೋದ್ರ ಬಗ್ಗೆ ಮಾತಾಡೋಣ. ಬೇಕಾದ್ಮೇಲೆ ಮತ್ತೆ MS ರಾಮಯ್ಯ ವಿಶ್ವವಿದ್ಯಾಲಯ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಈಗ ನೀವು ಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಇದ್ರಿ. ಯಾವ ರೀತಿ ಆ ಲೆಕ್ಚರರ್ಸ್ಗೆ ಹಂಗರ್ ಇರಬೇಕು ಕಲಿಯುವಂಥದ್ದು, ಕಲಿಸುವಂಥದ್ದು, ರಿಸರ್ಚ್ ಮಾಡುವಂಥದ್ದು ಅಂತ. ಇವಾಗ ರಿಸರ್ಚ್ ಅಂತ ಬಂದ ತಕ್ಷಣ ಎಷ್ಟು ವಿದ್ಯಾರ್ಥಿಗಳು ಯಾವ್ಯಾವ ಹಳ್ಳಿಯಿಂದ ಯಾವ್ಯಾವ ಮೂಲೆಯಿಂದ ಬಂದಿರ್ತಾರೆ, ಒಂದು ಯೂನಿವರ್ಸಿಟಿನ ಎಂಟರ್ ಆಗ್ತಾ ಇದ್ದೀನಿ ಅಂದ್ರೆ ನಾನು ಇಲ್ಲಿ ಡಿಗ್ರಿ ಮುಗಿಸಿ ಅಥವಾ ನನ್ನ ಕೋರ್ಸ್ ಅನ್ನ ಮುಗಿಸಿ ಹೊರಗಡೆ ಹೋಗುವಾಗ ಅವರ ವ್ಯಕ್ತಿತ್ವನೇ ಸಂಪೂರ್ಣವಾಗಿ ಬದಲಾಗಿರ್ಬೇಕು. ಒಂದು ಕೆಲಸ ಅಲ್ಲ, ಅವ್ರ ಕೆಲಸ ಕೊಡೋರಾಗಬೇಕು, ಆ ಮಟ್ಟಿಗೆ ಬೆಳಿಬೇಕಾಗಿರುತ್ತೆ. ಸೊ ರಿಸರ್ಚ್ಗೆ ಅಥವಾ ಕಲ್ತಿದ್ದನ್ನ ಇಂಪ್ಲಿಮೆಂಟ್ ಮಾಡೋಕೆ ಏನ್ ಅವಕಾಶ ಇದೆ? ಇವಾಗ ಏನ್ ಮಾಡಿದೇವೆ ಅಂದ್ರೆ, ಇವಾಗ ಸುಮ್ಮನೆ ನಾವು ಹೋಗ್ಬಿಟ್ಟು ಟೀಚರ್ಸ್ಗೆ ನೀವು ಪಬ್ಲಿಕೇಶನ್ ಮಾಡಿ, ಪೇಪರ್ ಪಬ್ಲಿಷ್ ಮಾಡಿ, ಯಾಕಂದ್ರೆ ನಾನು ರ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಪಬ್ಲಿಕೇಶನ್ ತೋರಿಸ್ಬೇಕು ಹಾಗೆ ಅಂದ್ರೆ ಬಹಳ ಕಷ್ಟ. ಅದಕ್ಕೋಸ್ಕರ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಲಾಟ್ ಆಫ್ ಮನಿ ಇಸ್ ರಿಕ್ವೈರ್ಡ್. ಕರೆಕ್ಟ್, ರಿಸರ್ಚ್ ಮನಿ ಅಂತ ಅದಕ್ಕೆ ಅವ್ರು ಏನೇನು ಫೆಸಿಲಿಟೀಸ್ ಕ್ರಿಯೇಟ್ ಮಾಡೋದಕ್ಕೆಲ್ಲ ದುಡ್ಡು ಬೇಕು. ಈ ದುಡ್ಡು ಎಲ್ಲಿಂದ ಬರುತ್ತೆ? ಸೊ ಎಲ್ಲರೂ ಸ್ಪಾನ್ಸರ್ಡ್ ರಿಸರ್ಚ್, ಎಲ್ಲ ಟೈಮಲ್ಲೂ ಸ್ಪಾನ್ಸರ್ಡ್ ರಿಸರ್ಚ್ ಇಂದ ದುಡ್ಡು ಬರಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ವಿ, ಒಂದು ಎಂಡೋಮೆಂಟ್ ಕ್ರಿಯೇಟ್ ಮಾಡಿದ್ವಿ, 25 crores ಎಂಡೋಮೆಂಟ್. ಪ್ರತಿಯೊಬ್ಬ ಹೊಸ ಲೆಕ್ಚರರ್ ಆಫ್ಟರ್ ಇಸ್ PhD ವೆನ್ ಈ ಜಾಯಿನ್ಸ್, ದೇರ್ ಆರ್ 21 ರಿಸರ್ಚ್ ಸೆಂಟರ್ಸ್ ವಿ ಹ್ಯಾವ್ ಕ್ರಿಯೇಟೆಡ್ ನೌ. ಹೀ ಕ್ಯಾನ್ ಗೆಟ್ ಕನೆಕ್ಟ್, ಅವ್ನು ಯಾವ ಸಬ್ಜೆಕ್ಟ್ ಆರು ಆಗ್ಬೋದು, ಅವ್ನು ಯಾವ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇದೆಯೋ ರಿಸರ್ಚ್, ಆ ಸೆಂಟರ್ಗೆ ಅವ್ನು ಕನೆಕ್ಟ್ ಆಗ್ಬೋದು. ಅಲ್ಲಿ ಅವನು ಏನೇ ಪ್ರಪೋಸಲ್ ಬರೆದ್ರೆ ನಾವು ಇನಿಷಿಯಲ್ ಆಗಿ 2 years ಅವ್ನು ಸಪೋರ್ಟ್ ಮಾಡ್ತೀವಿ, ಫೈನಾನ್ಷಿಯಲಿ ವಿ ಸಪೋರ್ಟ್, ಸೊ ದಟ್ ಹೀ ಕ್ಯಾನ್ ಡೂ ಸರ್ಟನ್ ರಿಸರ್ಚ್ ಇನಿಷಿಯಲಿ, ಪಬ್ಲಿಷ್ ಮಾಡಿಕೊಂಡು ಒಂದು ಪ್ರೊಫೈಲ್ ಬಿಲ್ಡ್ ಮಾಡ್ಕೋಬಹುದು, ಆಮೇಲೆ ಹೀ ಕ್ಯಾನ್ ಅಪ್ಲೈ ಫಾರ್ ಹೈಯರ್ ಲೆವೆಲ್ ಗ್ರಾಂಟ್ಸ್. ಸೊ ಈ ತರದ ಒಂದು, ಇವಾಗ ಎಲ್ಲರೂ ಅದಕ್ಕೆ ನಮ್ಮ ಸ್ಟೂಡೆಂಟ್ಸು, ನಮ್ಮ ಅಲ್ಯುಮ್ನೈ, ಇನ್ನು ಕೆಲವರು ಇವರು ಫಿಲಾಂಥ್ರಪಿಸ್ಟ್, ಇದೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅರೌಂಡ್ 20 crores ಫಂಡ್ ಮಾಡಿ ಅಂತ ಗೈಡೆನ್ಸ್ ಮಾಡಿಬಿಟ್ರೆ ಎಲ್ಲರತ್ರ ಮಾಡಕ್ಕಾಗಲ್ಲ, ಅದಕ್ಕೆ ಬೇಕಾದಂತ ಏನ್ ಸಪೋರ್ಟ್ ಕೂಡ ಫೈನಾನ್ಷಿಯಲಿ ಕೂಡ ಬೇಕು, ಇಲ್ಲದೇ ಇದ್ರೆ ಏನು ಮಾಡಕ್ಕಾಗೋದಿಲ್ಲ. ಸೊ ಇದ್ರಿಂದ ಮಾಡಿದ್ವಿ. ಸೊ ಇವಾಗ ಏನಾಗುತ್ತೆ, ಮೋರ್ ಟೀಚರ್, ಇವಾಗ ಟೀಚರ್ಸ್ ಯಾವಾಗ ತುಂಬಾ ರಿಸರ್ಚ್ ಅಲ್ಲಿ ಇನ್ವಾಲ್ವ್ ಆಗ್ತಾರೋ, ಆಟೋಮೆಟಿಕ್ ಆಗಿ ಏನಾಗುತ್ತೆ, ದೇ ಆರ್ ಡೂಯಿಂಗ್ ಸಮ್ ಅಪ್ಲೈಡ್ ವರ್ಕ್ ಅಂಡ್ ಅದರ್ ಥಿಂಗ್ಸ್, ಸ್ಟೂಡೆಂಟ್ಸ್ ನ ಆಟೋಮೆಟಿಕ್ ಆಗಿ ಇನ್ವಾಲ್ವ್ ಮಾಡ್ತಾರೆ. ಅವಾಗ ಸ್ಟೂಡೆಂಟ್ ಏನ್ ಮಾಡ್ತಾನೆ, ಅವನ್ ಡೇ ಒನ್ ಇಂದ ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚಿಗೆ ಇನ್ವಾಲ್ವ್ ಆಗ್ತಾರೆ. ಸೊ ಅವಾಗ ಆಟೋಮೆಟಿಕ್ ಆಗಿ ಸ್ಟೂಡೆಂಟ್ ಕ್ವಾಲಿಟಿನೂ ಆಗ್ತದೆ. ಅವಾಗ ಟೀಚರ್ ಅಲಾಂಗ್ ವಿತ್ ಇಸ್ ನೇಮ್ ಸ್ಟೂಡೆಂಟ್ ಹೆಸರು ಹಾಕ್ಬಿಟ್ಟು ಪಬ್ಲಿಷ್ ಮಾಡ್ತಾವ ಅಂದ್ರೆ ಸ್ಟೂಡೆಂಟ್ಗೆ ಅವನ್ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ. ಬಹುಶಃ ಓದೋ ಹಂತದಲ್ಲಿ ಇಂಥದ್ದೊಂದು ಎಕ್ಸ್ಪೋಜರ್ ಸಿಕ್ಕರೆ ಅವನ ಕಾನ್ಫಿಡೆನ್ಸ್ ಲೆವೆಲ್, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಅವನ್ ಥಿಂಕಿಂಗ್ ಲೆವೆಲ್ ಜಾಸ್ತಿ ಆಗುತ್ತೆ, ಆಮೇಲೆ ಏನ್ ಮಾಡ್ತಾನೆ, ಹಿಸ್ ಇಟ್ ವಿಲ್ ಮೋಟಿವೇಟ್ ಹಿಮ್ ಟು ಡೂ ಮೋರ್, ಅಫ್ ಕೋರ್ಸ್ ಈ ಸ್ಟಡೀಸ್ ಮೋರ್, ಇದೆಲ್ಲ ಎಲ್ಲ ಒಂಥರ ಇಗ್ನೈಟ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ದ ಪ್ರಾಸೆಸ್ ವಿ ಹ್ಯಾವ್ ಸೆಟ್. ಇನಿಷಿಯಲಿ ಏನ್ ಮಾಡೋದು, ಸುಮ್ಮನೆ ರಿಸರ್ಚ್ ಮಾಡಿ ಅಂದ್ರೆ ಎಲ್ಲಿಂದ ಮಾಡ್ತಾರೆ? ಸೊ ವಿ ಪುಟ್ ಇನ್ ಆಲ್ ದೀಸ್ ಕೈಂಡ್ ಆಫ್ ಐಡಿಯಾಸ್ ಅಂಡ್ ಪ್ಲೇಸ್. ಎಸ್, ಈಗ ಒಂದು ಹೊರಗಡೆ ಹೋಗಿ ಒಂದು ಕೆಲಸ, ಒಂದು ಕಂಪನಿ ಅಂತ ಬಂದಾಗ ಈಗ ಇಂಟರ್ನ್ಶಿಪ್ ಮಾಡಿರ್ತಾರೆ, ಅವ್ರಿಗೆ ಏನ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅದೆಲ್ಲ ಮ್ಯಾಟರ್ ಆಗುತ್ತೆ. ಸೊ ಇದಕ್ಕೆ ಹೇಗೆ ಎಕ್ಸ್ಪೋಜರ್ ಇದೆ ನಿಮ್ಮ ಯೂನಿವರ್ಸಿಟಿಯಲ್ಲಿ? ಬೇರೆ ಬೇರೆ, ಈಗ ಇಂಜಿನಿಯರಿಂಗ್ ತಗೊಂಡ್ರೆ ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಬಂದ್ರೆ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಬೇಕು ಕೆಲಸಕ್ಕೆ ಹೋಗ್ಬೇಕು ಅಂದ್ರೆ. ಎಕ್ಸ್ಪೀರಿಯನ್ಸ್ ಏನು, ನಿನ್ನ ಕ್ವಾಲಿಫಿಕೇಶನ್ ಜೊತೆಗೆ ನಿನ್ನ ಕೆಪಾಸಿಟಿ ಏನು ಅಂತ ಕೇಳ್ತಾರೆ. ಓಕೆ, ಸೊ ಅದಕ್ಕೇನು ನಾವು ಇವಾಗ ಒಂದು ಸ್ಟೂಡೆಂಟ್ ಏನೇನು ಕಲಿಬೇಕು, ಒಂದು ಅವನ ಡೊಮೇನ್ ಅಲ್ಲಿ ಡೊಮೇನ್ ಅಲ್ಲಿ ನಾಲೆಡ್ಜ್ ಅಕ್ವೈರ್ ಮಾಡ್ಕೋಬೇಕು, ಅದು ಒನ್ ಪಾರ್ಟ್. ಕರೆಕ್ಟ್, ನಾಲೆಡ್ಜ್ ಒಂದು ಅಕ್ವೈರ್ ಮಾಡೋದು, ಅಂಡರ್ಸ್ಟ್ಯಾಂಡಿಂಗ್ ತಗೊಳ್ಳೋದು. ಸೆಕೆಂಡ್, ಅವನ ಡೊಮೇನ್ ಅಲ್ಲಿ ಥಿಂಕ್ ಮಾಡೋ ಒಂದು ಎಬಿಲಿಟಿ ಇರಬೇಕು. ಥರ್ಡ್ ಥಿಂಗ್ ಈಸ್ ಹೌ ಟು ಅಪ್ಲೈ ದಟ್. ಅಪ್ಲೈ ಏನ್ ಮಾಡ್ಬೋದು, ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಓಕೆ ವಿ ಕ್ಯಾನ್ ಪ್ಲಾನ್ ಲಾಟ್ ಆಫ್ ಪ್ರಾಕ್ಟಿಕಲ್ ಕ್ಲಾಸಸ್. ಕರೆಕ್ಟ್, ಲ್ಯಾಬೊರೇಟರಿ ಕ್ರಿಯೇಟ್ ಮಾಡಿ ಒಳ್ಳೆ ಪ್ರಾಕ್ಟಿಕಲ್ ಕ್ಲಾಸಸ್, ಅವ್ನು ಏನೇನು ಓದಿದ್ದಾನೆ ಅದನ್ನು ಹೆಂಗೆ ಅಪ್ಲೈ ಮಾಡ್ಬೋದು, ಈಸ್ ಒನ್ ಪಾರ್ಟ್ ಆಫ್ ಇಟ್. ನೆಕ್ಸ್ಟ್ ಲೆವೆಲ್ ಆಫ್ ಅಪ್ಲೈಯಿಂಗ್ ಏನು ಮಾಡಬೇಕು, ಹೇಗೆ ಅಪ್ಲೈ ಮಾಡ್ತಾರೆ ಬೇರೆಯವ್ರು ಅಂತ ತಿಳ್ಕೊಳ್ತಕ್ಕೆ ಇಂಟರ್ನ್ಶಿಪ್ ಇಸ್ ಇಂಪಾರ್ಟೆಂಟ್. ಎಸ್. ಸೊ ಅವಾಗ ಥರ್ಡ್ ಇಯರ್ ಲೆವೆಲಲ್ಲಿ ಓಕೆ ಯು ಹ್ಯಾವ್ ಟು ಡೂ ಯುವರ್ ಇಂಟರ್ನ್ಶಿಪ್ ಸಮ್ 2 or 3 months ಇನ್ ಎ ಪರ್ಟಿಕ್ಯುಲರ್ ಕಂಪನಿ. ಎಸ್. ಇಂಟರ್ನ್ಶಿಪ್ ಮಾಡಾದ ಮೇಲೆ ನೆಕ್ಸ್ಟ್ ಯು ಕಮ್ ಬ್ಯಾಕ್ ಡೂ ಯ ಪ್ರಾಜೆಕ್ಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ. ಸೊ ಐ ವಿಲ್ ಗಿವ್ ಯು 6 months, 3 of you ಜಾಯಿನ್ ಟುಗೆದರ್ ಅಂಡರ್ ಗ್ರಾಜುಯೇಟ್ ಲೆವೆಲ್ ಅಲ್ಲಿ. ಪೋಸ್ಟ್ ಗ್ರಾಜುಯೇಟ್ ಅಲ್ಲಿ ಓನ್ಲಿ 1 person ಬಿಕಾಸ್ ದೇರ್ ಇಸ್ ಲಾಟ್ ಆಫ್ ರಿಸರ್ಚ್ ಇನ್ವಾಲ್ವ್. ಈ ತರ ಮಾಡಕ್ ಹೋದ್ರೆ ಅವಾಗ ನಾನು ಹೇಳ್ದಂಗೆ ಹಂಗೆ ರಿಸರ್ಚ್ ಸೆಂಟರ್ ಇಂದ ಪೀಪಲ್ ದೇ ಸ್ಟಾರ್ಟ್ ಹೆಲ್ಪಿಂಗ್ ಈಚ್ ಅದರ್, ದೆನ್ ದೇ ಸ್ಟಾರ್ಟ್ ಲರ್ನಿಂಗ್ ಹೌ ಟು ವಾಟ್ ಎವರ್ ನಾಲೆಜ್ ದೇ ಅಕ್ವೈರ್ಡ್ ಇನ್ ದ ಥಿಯರಿ ಕ್ಲಾಸ್ ಹೌ ಟು ಅಪ್ಲೈ ಇಟ್ ಕರೆಕ್ಟ್, ಹೌ ಟು ಸಾಲ್ವ್ ದ ಪ್ರಾಬ್ಲಮ್, ಹೌ ಟು ಪಬ್ಲಿಷ್ ಇಟ್ ಕರೆಕ್ಟ್, ಹೌ ಟು ಪೇಟೆಂಟ್ ಇಟ್, ಈ ತರದ ಎಕ್ಸ್ಪೀರಿಯನ್ಸ್ ಕೊಡಬೇಕು. ಐ ಥಿಂಕ್ ದಟ್ ಇಸ್ ವಾಟ್ ಎಕ್ಸಾಕ್ಟ್ಲಿ ವಿ ಆರ್ ಡೂಯಿಂಗ್.
ಓಕೆ. ಸೊ ಈಗ ಮುಖ್ಯವಾಗಿ ಪೇರೆಂಟ್ಸ್ ಬೇರೆ ಏನು ಯೋಚನೆ ಮಾಡ್ತಾರೋ ಬಿಡ್ತಾರೋ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಮಗ ಮಗಳು ಈ ಯೂನಿವರ್ಸಿಟಿಲಿ ಓದಿದ್ದಾರೆ ಅಂದ್ಮೇಲೆ ಕೆಲಸ ಸಿಗತ್ತಾ, ಕ್ಯಾಂಪಸ್ ಸೆಲೆಕ್ಷನ್ ಆಗತ್ತಾ, ಅಥವಾ ಜಾಬ್ ಕ್ರಿಯೇಟ್ ಬೇರೆ ತರ ಏನಾದ್ರೂ ಮಾಡ್ಕೊಳ್ಬಹುದಾ? ಇವ್ರಿಗೆ ಹೊರಗಡೆ ಹೋದಾಗ ಎಕನಾಮಿಕಲಿ ಏನು ಒಂದು ಲಾಭ ಈ ಯೂನಿವರ್ಸಿಟಿಲಿ ಓದಿದ್ರೆ ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಓಕೆ ನೋಡಿ, ಇವಾಗ ನೀವೊಂದು ಒಂದು ಆರ್ಗನೈಜೇಷನ್ ತಗೊಂಡ್ರೆ ಒಂದು ಪಿರಮಿಡಿಕ್ ಆಗಿ ಇಮ್ಯಾಜಿನ್ ಮಾಡ್ಬೋದು. ಬಾಟಮ್ ಆಫ್ ದ ಪಿರಮಿಡ್, ಮಿಡ್ಲ್ ಆಫ್ ದ ಪಿರಮಿಡ್, ನೆಕ್ಸ್ಟ್ ಲೆವೆಲ್ ಆಫ್ ದ ಪಿರಮಿಡ್, ಟಾಪ್ ಆಫ್ ದ ಪಿರಮಿಡ್. ಎಸ್ ಕರೆಕ್ಟ್. ನೀವು ಪಿರಮಿಡ್ ಅಲ್ಲಿ ಮೂವ್ ಆಗ್ತಾ 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 ಹೋದ್ರೆ ಸ್ಟೂಡೆಂಟ್ ಚಾಲೆಂಜ್ ಲೆವೆಲ್ ಹೈ ಆಗ್ತಾ ಹೋಗುತ್ತೆ. ಕರೆಕ್ಟ್. ಈ ಬಾಟಮ್ ಆಫ್ ದ ಪಿರಮಿಡ್ ಅಲ್ಲಿ ತುಂಬಾ ಜಾಬ್ ಸಿಗುತ್ತೆ. ಕರೆಕ್ಟ್ನಾ? ಕರೆಕ್ಟ್. ಆದ್ರೆ ತುಂಬಾ ಜಾಬ್ ಸಿಕ್ಕಿದ್ರೆ ವಾಟ್ ಈಸ್ ದ ಸ್ಟೂಡೆಂಟ್ ಕ್ವಾಲಿಟಿ ಲೆವೆಲ್? ಅದು ಲೋವರ್ ಲೆವೆಲ್ ಅಲ್ಲಿ ಇರುತ್ತೆ ಕ್ವಾಲಿಟಿ ಲೆವೆಲ್, ತಕ್ಷಣಕ್ಕೆ ಸಿಕ್ಬಿಡೋದು. ಹಾ, ತಕ್ಷಣ. ಸೊ ಸ್ಟೂಡೆಂಟ್ ಲೆವೆಲ್ ನ ಹೈಯಲ್ಲಿ ಹೈಯರ್ ಮಾಡ್ತಾ ಹೋದ್ರೆ ಪಿರಮಿಡ್ ಅಲ್ಲಿ ಹೈಯರ್ ಹೈಯರ್ ಪೊಸಿಷನ್ಸ್ ಕೊಡ್ಬೇಕು. ಸೊ ನಮ್ಮ ಉದ್ದೇಶ ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಐ ಡು ನಾಟ್ ವಿ ಡು ನಾಟ್ ವಾಂಟ್ ಟು ರಿಯಲಿ ಟೇಕ್ ಐ ಮೀನ್ ಎಕನಾಮಿಕಲಿ ವಯಬಲ್ ಆಗಿರ್ಬೇಕು ಯೂನಿವರ್ಸಿಟಿಗೆ, ಆ ತರ ನಂಬರ್ ತಗೊಂಡು ವಿ ವಾಂಟ್ ಟು ಪ್ರಿಪೇರ್ ಸೆಕೆಂಡ್ ಲೆವೆಲ್ ಆಫ್ ದ ಪಿರಮಿಡ್, ಥರ್ಡ್ ಲೆವೆಲ್ ಆಫ್ ದ ಪಿರಮಿಡ್, ಫೋರ್ತ್ ಲೆವೆಲ್. ಅದಕ್ಕೋಸ್ಕರ ಈ ಇಂಡಸ್ಟ್ರಿ ಇಂಟರ್ನ್ಶಿಪ್ಪು, ರಿಸರ್ಚು, ದ ಪ್ರಾಜೆಕ್ಟು ಇದೆಲ್ಲ ಕನೆಕ್ಟ್ ಮಾಡಿ ಆ ಸ್ಟೂಡೆಂಟ್ಸ್ ಆ ಲೆವೆಲ್ಗೆ ತಂದ್ರೆ ಐ ಥಿಂಕ್ ದರ್ ವಿಲ್ ಆಲ್ವೇಸ್ ಬಿ ದರ್ ಇಸ್ ಗ್ಯಾಪ್. ಜಾಬ್ ಕ್ರಿಯೇಟ್ ಮಾಡೋದು, ಅದಕ್ಕೂ ಇನ್ನೂ ಒಂದು ಇದಿದೆ ಏನಂತರಲ್ಲಿ ಎಂ ಎಸ್ ಎಂಇ ಫಂಡಿಂಗ್ ಮಾಡ್ಕೊಂಡಿದ್ದೀವಿ. ನಮ್ಮ ಗೋಕುಲ ಎಜುಕೇಶನ್ ಫೌಂಡೇಶನ್ ನಮ್ಮ ಚೇರ್ಮನ್ನು ಒಂದು ಟೆಕ್ನಾಲಜಿ ಡೆವಲಪ್ಮೆಂಟ್ ಫಂಡ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಸಪೋಸ್ ಯು ಆರ್ ಎ ಸ್ಟೂಡೆಂಟ್ ಆರ್ ಎ ಟೀಚರ್, ಹೂ ಎವರ್ ಇಟ್ ಈಸ್, ಆಸ್ ಲಾಂಗ್ ಎಸ್ ಯು ಆರ್ ಅ ಮೆಂಬರ್ ಆಫ್ ಅವರ್ ಗೋಕುಲ ಎಜುಕೇಶನ್ ಫೌಂಡೇಶನ್, ಯು ವಾಂಟ್ ಟು ಬಿಕಮ್ ಅನ್ ಅಂಟರ್ಪ್ರಿನರ್, ಯು ಕ್ಯಾನ್ ಅಪ್ಲೈ ವಿತ್ ಅಸ್. ಓಕೆ ಓಕೆ. ಸೊ ದೇರ್ ಈಸ್ ಆಕ್ಸಿಲರೇಟರ್ ಪ್ರೋಗ್ರಾಮ್ ಅಂತಿದೆ, ಅರ್ಲಿ ಸ್ಟೇಜ್ ಫಂಡಿಂಗ್ ಅಂತಿದೆ, ಇದೆಲ್ಲ ನಾವು ಮಾಡ್ತೇವೆ. ಅದಾದ್ಮೇಲೆ ವಿ ವಿಲ್ ಹೆಲ್ಪ್ ಯು ಟು ಇವನ್ ಸೆಟ್ಅಪ್ ಯುವರ್ ಸ್ಟಾರ್ಟ್ಅಪ್ ಕಂಪನಿ, ದೆನ್ ಯು ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್ ಫ್ರಮ್ ದಟ್ ಪಾಯಿಂಟ್. ಅದು ಮಾಡಿದ್ದೀವಿ. ಸೊ ದಟ್ ಇವಾಗ ಬೆಂಗಳೂರಲ್ಲಿ ಐ ಥಿಂಕ್ ಎವ್ರಿವೇರ್ ಪೀಪಲ್ ಆರ್ ಟಾಕಿಂಗ್ ಅಬೌಟ್ ಸ್ಟಾರ್ಟ್ಅಪ್. ನಿಜವಾಗ್ಲೂ ವಿ ಆರ್ ಟಾಕಿಂಗ್ ಟು ಮೆನಿ ಏಂಜಲ್ ಇನ್ವೆಸ್ಟರ್ಸ್ ಅಂಡ್ ವೆಂಚರ್ ಕ್ಯಾಪಿಟಲಿಸ್ಟ್, ಬಿಕಾಸ್ ಸೋ ಮೆನಿ ನ್ಯೂ ಐಡಿಯಾಸ್ ಆರ್ ಕಮಿಂಗ್, ಹೌ ಎಕ್ಸಾಕ್ಟ್ಲಿ ಯು ಕ್ಯಾನ್ ಕಮ್ ಅಂಡ್ ಹೆಲ್ಪ್ ಅಸ್. ಸೊ ಇದು ಕೂಡ ಸ್ಟೂಡೆಂಟ್ಸ್ ಇಂದ ಐಡಿಯಾ ಜನರೇಟ್ ಆಗುತ್ತೆ. ಸೊ ಯು ಯು ಕ್ಯಾನ್ ಬಿ, ಅದಕ್ಕೋಸ್ಕರ ವೆನ್ ದೇ ಜಾಯಿನ್ ದ ಕಾಲೇಜ್ ರೈಟ್ ಫ್ರಮ್ ದ ಬಿಗಿನಿಂಗ್ ವಿ ಆರ್ ಆಲ್ಸೋ ಟ್ರೈನಿಂಗ್ ದಮ್, ನೋಡಿ ದಿಸ್ ಅನದರ್ ಅಪರ್ಚುನಿಟಿ ಫಾರ್ ಯು. ಕರೆಕ್ಟ್ ಕರೆಕ್ಟ್. ಓಕೆ. ಸೊ ದಿಸ್ ಅನದರ್ ವೇ ಆಫ್ ಲುಕಿಂಗ್ ಅಟ್ ಥಿಂಗ್ಸ್. ಓಕೆ. ಸೊ ಇದು ಒಂದು ಪಾರ್ಟ್ ಆದ್ರೆ, ಅದ್ರ ಜೊತೆಗೆ ಯೂನಿವರ್ಸಿಟಿ ಅಂದಾಗ ಕಲ್ಚರಲ್ ಅಥವಾ ಈ ಓದಿನ ವಿಚಾರ ಬಿಟ್ಟು ಬೇರೆ ಏನು ಸೊಸೈಟಿ ಜೊತೆ, ನೀವು ಹೇಳಿದ್ರಿ ಈಗ ಸೊಸೈಟಿಲಿ ಸಾವಿರಾರು ಪ್ರಾಬ್ಲಮ್ಸ್ ಇದೆ, ಅದನ್ನ ಅರ್ಥ ಮಾಡ್ಕೋಬೇಕು ಬೇಸ್ ಲೆವೆಲ್ ಇಂದ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಲ್ಟಿಕಲ್ಚರಲ್ ಆಕ್ಟಿವಿಟೀಸ್ ಅಥವಾ ಬೇರೆ ಒಂದು ಸ್ಕೋಪ್ ಅಂತ ತಗೊಂಡ್ರೆ ಬೇರೆ ಏನ್ ಅವಕಾಶ ಇದೆ ನೋಡಿ. ನನ್ನ ಸ್ಟೂಡೆಂಟ್ಸ್ ಒನ್ ಪಾರ್ಟ್ ಹೇಳ್ತೀನಲ್ಲ, 80% ನೀವು ಎವ್ರಿಬಡಿ ದೇ ಟಾಕ್ ಅಬೌಟ್ ಕರಿಕ್ಯುಲರ್ ಆಕ್ಟಿವಿಟಿ, ಕೋ ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಅಂತ. ಐ ಥಿಂಕ್ ವಿ ಗಿವ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಫಾರ್ ದಿಸ್ ಕೋ ಕರಿಕ್ಯುಲರ್ ಅಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಕೂಡ ಇಂಪಾರ್ಟೆಂಟ್. ನಮ್ಮಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇದೆ, ವಿ ಕಾಲ್ ಇಟ್ ಎಸ್ ಅ ಡೈರೆಕ್ಟ್ರೇಟ್ ಆಫ್ ಟ್ರಾನ್ಸ್ಫರಬಲ್ ಸ್ಕಿಲ್ಸ್ ಅಂಡ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂತ. ಸೊ ಒಂದು ಈ ಡೈರೆಕ್ಟ್ರೇಟ್ ಆಫ್ ಟ್ರಾನ್ಸ್ಫರಬಲ್ ಸ್ಕಿಲ್ ಅಂಡ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಲ್ಲಿ ಅಡಿಷನಲ್ ಸ್ಕಿಲ್ಸ್ ಏನೇನು ಬೇಕೋ, ಸೊ ವಾಟ್ ಯು ಕಾಲ್ ಇಟ್ ಎಸ್ ವ್ಯವಹಾರ ಜ್ಞಾನ ಏನೇನು ಕಲಿಸಬೇಕೋ ಅದನ್ನ ಕಲ್ಸಕ್ ಟ್ರೈ ಮಾಡ್ತೀವಿ ಅಲ್ಲಿ. ಸೊ ಅದಕ್ಕೆ ಸಪರೇಟ್ ಡೈರೆಕ್ಟ್ರೇಟ್ ಇಟ್ಕೊಂಡಿದ್ದೀವಿ. ಆಮೇಲೆ ನಿಮ್ಗೆ ಲಾ ಬಗ್ಗೆ ಎಕ್ಸ್ಪೋಜರ್ ಬೇಕಾ, ಹ್ಯೂಮನ್ ರೈಟ್ಸ್ ಬಗ್ಗೆ ಎಕ್ಸ್ಪೋಜರ್ ಬೇಕಾ, ಕಂಪ್ನಿ ಸ್ಟಾರ್ಟ್ ಮಾಡೋದಕ್ಕೆ ಎಕ್ಸ್ಪೋಜರ್ ಬೇಕಾ, ಇದೆಲ್ಲ. ಆಮೇಲೆ ಹೌ ಟು ಕಮ್ಯುನಿಕೇಟ್ ಇಂಟರ್ನ್ಯಾಷನಲ್ ಕಲ್ಚರ್, ಇದು ಆರ್ಗನೈಸೇಷನ್ ಜೊತೆ ಹೇಗೆ ಕಮ್ಯುನಿಕೇಟ್, ಇದನ್ನೆಲ್ಲ ಕಲಿಸ್ತಾರೆ. ಐ ಥಿಂಕ್ ಎವ್ರಿ ಇಯರ್ ಅಟ್ ಲೀಸ್ಟ್ ವಿ ಕ್ಯಾನ್ ಸೇ 100 hours ವಿ ಕೆಪ್ಟ್ ಫಾರ್ ದಟ್ ಕೈಂಡ್ ಆಫ್ ಫಾರ್ ದ ಸ್ಟೂಡೆಂಟ್ಸ್ ಡೆವಲಪ್ಮೆಂಟ್. ಓಕೆ. ಸೊ ಇವಾಗ ಬೇರೆ ಬೇರೆ ಕಡೆ ನಾನು ಹೇಳಿದೆ, ನಮ್ಮ ದೇಶದಲ್ಲಿಂದಾನು ಬೇರೆ ಬೇರೆ ಮೂಲೆಯಿಂದ ಜನ ಬರ್ತಾರೆ, ಅಷ್ಟೇ ಅಲ್ಲ ಬೇರೆ ದೇಶದಿಂದ ಬರೋರು, ಫಾರಿನ್ ಕಂಟ್ರೀಸ್ ಇಂದ ಬರೋರು ಕೂಡ ಸ್ಟೂಡೆಂಟ್ಸ್ ಜಾಸ್ತಿ ಇದ್ದಾರೆ. ಸೊ ಅವ್ರಿಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ, ಯಾಕಂದ್ರೆ ನಮ್ಮವರು ಇಲ್ಲಿ ಬಂದು ಕಲಿಯೋದಕ್ಕೂ ಬೇರೆ ಕಡೆಯಿಂದ ಬಂದವ್ರಿಗೆ ಏನು ಕಲಿತೆ ಬೇರೆ ದೇಶಕ್ಕೆ ಫಾರಿನ್ ಕಂಟ್ರಿಗೆ ಹೋಗಿ ಎಜುಕೇಶನ್ ಮಾಡಿದ್ದಕ್ಕೆ ಅನ್ನೋದು ಕೂಡ ಒಂದು ಕ್ವೆಶ್ಚನ್ ಆಗುತ್ತೆ. ಸೊ ಫಾರಿನ್ ಸ್ಟೂಡೆಂಟ್ಸ್ಗೆ ಅಂತ ಏನು ವಿಶೇಷವಾದ ಒಂದು ಅನುಭವ ನೋಡಿ? ಫಾರಿನ್ ಸ್ಟೂಡೆಂಟ್ಸ್ ನ ಅಟ್ರಾಕ್ಟ್ ಮಾಡೋದು ಒಂದು ಪಾರ್ಟ್. ಫಾರಿನ್ ಸ್ಟೂಡೆಂಟ್ಸ್ ಆಫ್ಟರ್ ದೇರ್ ಎಜುಕೇಶನ್ ಅಗೇನ್ ದೇ ಗೋ ಬ್ಯಾಕ್, ದೇ ಶುಡ್ ಬಿಕಮ್ ರೆಲೆವೆಂಟ್ ಟು ದೇರ್ ಕಂಟ್ರಿ. ದಿಸ್ ಇಸ್ ಆಲ್ವೇಸ್ ಚಾಲೆಂಜಸ್. ಫಸ್ಟ್ ಆಫ್ ಆಲ್ ನಮ್ ಕರಿಕ್ಯುಲಮ್ ಗ್ಲೋಬಲ್ ನೇಚರ್ ಅಲ್ಲಿ ಇದೆಯಾ ಫಸ್ಟ್ ನೋಡ್ಕೋಬೇಕು. ಸೊ ದಟ್ ಇಸ್ ವಾಟ್ ಫಸ್ಟ್ ಥಿಂಗ್ ವಾಟ್ ವಿ ಆರ್ ಡೂ, ಬಿಕಾಸ್ ನಮ್ ಸ್ಟೂಡೆಂಟ್ ಇಲ್ಲಿ ಡಿಗ್ರಿ ತಗೊಂಡ ತಕ್ಷಣ ಈ ಮೇ ವರ್ಕ್ ಎನಿ ಪಾರ್ಟ್ ಆಫ್ ದ ವರ್ಲ್ಡ್. ಸೊ ವಾಟ್ ವಿ ಕಾಲ್ ಇಟ್ ಆಸ್ ವಿ ಹಾವ್ ಗ್ಲೋಬಲ್ ಎಜುಕೇಶನಲ್ ಪ್ರಾಕ್ಟೀಸಸ್ ಅಂತ, ವಾಟ್ ಎವರ್ ದ ಬೆಸ್ಟ್ ಯೂನಿವರ್ಸಿಟೀಸ್ ಹವ್ ಅಡಾಪ್ಟೆಡ್ ದಟ್ ವಿ ಹವ್ ಅಡಾಪ್ಟೆಡ್, ದಟ್ ಇಸ್ ಒನ್ ಪಾರ್ಟ್ ಆಫ್ ಇಟ್. ಇವಾಗ ಟೀಚರ್ಸ್
when the foreign students bandaga, what exactly the foreign students' culture is, what they're exactly they're looking for, atharanu irbeku. Adukosara en martave, many times the students from each country they have come, we also invite some of the faculty members from that country. Oh, okay. So that when these people come and they interact with our own faculty also, like, you know, they kind of an understanding. Correct. What exactly in the curriculum, how exactly we should orient the curriculum so that it becomes as useful as possible. Oh, okay. So, adu martave, sometimes our own faculty, we send them abroad and get them trained. Get them trained and get the exposure, interactions, what we call it as a faculty exchange program. Adan martivi. Higella madodrinda enagutte, so that at least our faculty will start meeting the requirements of multicultural requirements. I think that is why one of the most important thing that we call it as faculty development program. Adik tumba investment martare. So our global value adakke tumba importance anta heltira. Yes, vikshakare kanditavagiyu bahusha ee sanchikeya moolaka nimge poshakaru irbodu vidyarthigalu irbodu nimma bhavishya yenu anodakke ondu uttra sikkirutte anusute. MS Ramaiah University anna neevu bere bere course galigagi nimma questions ke inquire maadbeku andre address matte phone number note maadkoli. MS Ramaiah University of Applied Science, MSR Nagar Post, Bangalore 54. Hage Durwani Sankhegalu 9686132883 9036066967 Hage website www.msruas.ac.in. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಸೊ